ಸಿಸಿಬಿಯಿಂದ ಬೆಂಗಳೂರಿನಲ್ಲಿ ಬಂಧನಾಗಿರುವಂತಹ ಐವರು ಶಂಕಿತ ಉಗ್ರರ ಮೇಲೆ ಇಂಟೆಲಿಜೆನ್ಸ್ ಬ್ಯೂರೋ ಅವರು ಸುಮಾರು 6 ತಿಂಗಳಿಂದಲೂ ಕೂಡ ನಿಗಾ ಇಟ್ಟಿದ್ರು, ಇಂಟರ್ಸೆಪ್ಷನ್ ಹಾಕೊಂಡಿದ್ರು, ಅವರ ಪ್ರತಿಯೊಂದು ಮಾತುಕತೆಯನ್ನು ಕೂಡ ಅಷ್ಟೇ ಕೇಳಿಸ್ಕೊಂತ ಇದ್ರು. ಈ ಒಂದು ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅವರಿಗೆ ಗೊತ್ತಾಗಿರುವಂತಹ ಮಾಹಿತಿ ಏನು ಅಂತಂದ್ರೆ, ಜನವರಿ ತಿಂಗಳಿನಲ್ಲಿ ಇವ್ರಿಗೆ 7 ಪಿಸ್ತೂಲ್ಗಳು ಕೂಡ ಬರುತ್ತೆ, ಇದಾದಂತಹ ಕೆಲವೇ ದಿನಗಳಲ್ಲಿ 45 ಗುಂಡುಗಳು ಬರುತ್ತೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿ ಅನುಮಾನ ಶುರುವಾಗುತ್ತೆ, ಇವರೇನೋ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಇಮಿಡಿಯೇಟ್ ಆಗಿ ರಾಜ್ಯ ಗುಪ್ತಚರ ಇಲಾಖೆಯವ್ರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ, ಜೊತೆಗೆ ಬೆಂಗಳೂರಿನ ISB ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಎಲ್ಲರೂ ಕೂಡ ಅಷ್ಟೇ ಜಂಟಿಯಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾರೆ. ಇದಾದಂತಹ ಬಳಿಕ ಬಕ್ರೀದ್ಗೂ ಮುನ್ನವೇ ಇವ್ರಿಗೊಂದಷ್ಟು ವಾಕಿ ಟಾಕಿಗಳು ಬರುತ್ತೆ. ವಾಕಿ ಟಾಕಿಗಳು ಬಂದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವರು ಬೇರೆ ಇನ್ನಿತರ ಯಾವುದೋ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಅಂತದ. ಜೊತೆಗೆ 11ನೇ ತಾರೀಕಿನಂದು ಇದೇ ತಿಂಗಳ 11ನೇ ತಾರೀಕಿನಂದು ನೆಲಮಂಗಲದ ಟೋಲ್ಗೆ ಬಂದಂತ ಓರ್ವ ಅಪರಿಚಿತ ವ್ಯಕ್ತಿ, ಸುಮಾರು 30-35 ವರ್ಷ ವಯಸ್ಸಾಗಿರ್ಬೋದು, ಆ ಒಂದು ಅಪರಿಚಿತ ವ್ಯಕ್ತಿ ಬ್ಲ್ಯಾಕ್ ಕಲರ್ ಒಂದು ಬಾಕ್ಸ್ ಅನ್ನ ತಗೊಂಡ್ ಬಂದು ಕೊಡ್ತಾನೆ. ಆ ಒಂದು ಬಾಕ್ಸ್ ನಲ್ಲಿ ಗ್ರನೇಡ್ ಇರುತ್ತೆ. ಯಾವಾಗ ಇವ್ರ ಕೈಗೆ ಗ್ರನೇಡ್ ಸೇರುತ್ತೋ, ಗ್ರನೇಡ್ ಸೇರಿದೆ ಇಮಿಡಿಯೇಟ್ ಆಗಿ ಐವಿ ಅವರು ಅಲರ್ಟ್ ಆಗುವಂತೆ ಸೂಚನೆ ಕೊಡ್ತಾರೆ. ಯಾಕಂದ್ರೆ ಈ ಕಡೆ ಪಿಸ್ತೂಲ್ ಬಂದಿದೆ, ವಾಕಿ ಟಾಕಿಗಳು ಬಂದಿದೆ, ಗ್ರನೇಡ್ ಬಂದಿದೆ, ಇದರಿಂದ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನ ಮೂಡುತ್ತೆ. ಇಮಿಡಿಯೇಟ್ ಆಗಿ ಬೆಂಗಳೂರಿನ CCB ಪೊಲೀಸರಿಗೆ ಅಲರ್ಟ್ ಮಾಡ್ತಾರೆ, ಲೊಕೇಶನ್ ಕೊಡ್ತಾರೆ. CCB ಪೊಲೀಸರು ವಿಶೇಷವಾದಂತಹ ತಂಡಗಳನ್ನ ರಚನೆ ಮಾಡಿಕೊಂಡು ಹೆಬ್ಬಾಳ ಠಾಣಾ ವ್ಯಾಪ್ತಿಯಲ್ಲಿ ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಗುತ್ತೆ 7 ಪಿಸ್ತೂಲ್ ಸಿಗುತ್ತೆ, ಡ್ರ್ಯಾಗರ್ ಸಿಗುತ್ತೆ, ವಾಕಿ ಟಾಕಿಗಳಾಗಿರ್ಬೋದು ಮತ್ತು ಗ್ರನೇಡ್, ಇವೆಲ್ಲವನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿರುವಂತಹದ್ದು. ಸಂಪೂರ್ಣವಾದಂತ ಕಾರ್ಯಾಚರಣೆ ಹೇಗಿತ್ತು ಅಂತಂದ್ರೆ, ಐಬಿ ಅವರು 6 ತಿಂಗಳಿಂದಲೂ ಕೂಡ ಇಂಟರ್ಸೆಪ್ಷನ್ ಏನ್ ಹಾಕೊಂಡಿದ್ರು, ಅದರಲ್ಲಿ ಈ ಒಂದು ಶಂಕಿತ ಉಗ್ರರ ಒಟ್ಟಾರೆಯಾದಂತಹ ಪ್ಲಾನಿಂಗ್ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಸಿಕ್ಕಿತ್ತು. ಈ ವೇಳೆ ಗೊತ್ತಾಗಿರುವಂತದ್ದು ಏನು ಅಂತಂದ್ರೆ, ಈ ಶಂಕಿತ ಉಗ್ರರು ಬೆಂಗಳೂರನ್ನೇ ಮೇಯ್ನ್ ಆಗಿ ಟಾರ್ಗೆಟ್ ಮಾಡ್ಕೊಂಡಿದ್ರು. ಬೆಂಗಳೂರಿನಲ್ಲಿರುವಂತಹ ಜನನಿ ಬೀಡ ಪ್ರದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ರು ಅನ್ನುವಂಥದ್ದು ಬಯಲಾಗಿದೆ. ಹಾಗಾದ್ರೆ ಯಾವ ರೀತಿ ಅಂತ ಸಂಚನ್ನ ರೂಪಿಸ್ತಿದ್ರು ಅಂತಂದ್ರೆ, ಯಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಪಿಸ್ತೂಲ್ಗಳು ಏನಿತ್ತು 7 ಪಿಸ್ತೂಲ್ಗಳು, ಆ ಒಂದು ಪಿಸ್ತೂಲ್ಗಳಿಂದ ಏಕಾಏಕಿ ಫೈರ್ ಮಾಡುವಂತಹದ್ದು. ಆ ಫೈರ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಏನಾದ್ರು ಬಂದ್ರೆ ಅವ್ರ ಮೇಲೆ ಗ್ರನೇಡ್ ಎರ್ಚಿ ಅಲ್ಲಿಂದ ಎಸ್ಕೇಪ್ ಆಗುವಂತಹದ್ದು ಇವ್ರಿಗಿದ್ದಂತ ಪ್ಲಾನು. ಇದ್ರ ಜೊತೆಗೆ ಇನ್ನೊಂದು ಅನುಮಾನ ಮೂಡ್ತಾ ಇರುವಂತಹದ್ದು, ಜನವರಿಯಲ್ಲಿ ಇವ್ರ ಕೈಗೆ ಸೇರಿದಂತ ಪಿಸ್ತೂಲ್ಗಳಿಂದ ಇವರು ಟ್ರೈನಿಂಗ್ ಅನ್ನ ತಗೊಂಡಿದಾರ ಇಲ್ವಾ ಅಂತ ಪೊಲೀಸರಿಗಿರುವಂತ ಒಂದು ಅನುಮಾನ ಏನು ಅಂತಂದ್ರೆ, ಬೆಂಗಳೂರಿನ ಹೊರವಲಯದಲ್ಲಿ ಇವರು ತರಬೇತಿ ಮಾಡಿದಿರುವಂತ ಶಂಕೆ ಇದೆ ಅಂತ. ಯಾಕಂದ್ರೆ ಬೆಂಗಳೂರು ನಗರದ ಒಳಭಾಗದಲ್ಲಾದ್ರೆ ಟ್ರೈನಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಬೆಂಗಳೂರು ಹೊರವಲಯದಲ್ಲಿ ಇವರು ಟ್ರೈನಿಂಗ್ ಮಾಡಿರಬಹುದು ಅನ್ನುವಂತ ಒಂದು ಅನುಮಾನ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಪಿಸ್ತೂಲ್ಗಳನ್ನ ಈಗ FSL ಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. FSL ಗೆ ಏನಕ್ಕೆ ಅಂತಂದ್ರೆ, FSL ನಲ್ಲಿ ಪಿಸ್ತೂಲ್ಗಳಲ್ಲಿ ಬುಲೆಟ್ ಫೈರ್ ಆಗಿದೆಯಾ ಇಲ್ವಾ ಅನ್ನುವಂತ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತು ಯಾವ ಅವಧಿಯಲ್ಲಿ ಫೈರ್ ಆಗಿದೆ ಅನ್ನುವಂಥದ್ದು ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ FSL ಗೆ ಕಳಿಸೋದಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬಹುತೇಕ ಇವತ್ತು ಸಂಜೆ ಒಳಗಾಗಿ FSL ಗೆ ಹೋಗುತ್ತೆ, ಅದರ ಒಂದು ರಿಪೋರ್ಟ್ 10ರಿಂದ 15 ದಿನದ ಒಳಗಾಗಿ ಪೊಲೀಸರ ಕೈಗೆ ಸೇರುತ್ತೆ. ಈ ಸಂದರ್ಭದಲ್ಲಿ ಅವರು ತರಬೇತಿಯನ್ನ ಆ ಒಂದು ಪಿಸ್ತೂಲ್ ನಲ್ಲಿ ಪಡೆದಿದ್ದಾರಾ ಅಥವಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಖಚಿತವಾಗುತ್ತೆ.